ಇಂದಿನ ರೆಸಿಪಿ ಪುರಿ ಉಪ್ಪಿಟ್ಟು. ಇದನ್ನ ಸಿಂಪಲ್ ಆಗಿ ಹೇಗೆ ಮಾಡೋದು ಅಂತ ನೋಡೋಣ. ಹಲೋ, ನಮಸ್ಕಾರ, ವೆಲ್ಕಮ್ ಟು ರಂಜನ್ಸ್ ಕಿಚನ್. ಕಡಲೆ ಪುರಿ ಉಪ್ಪಿಟ್ಟು ಮಾಡಲು ಬೇಕಾಗಿರುವಂತ ಸಾಮಗ್ರಿಗಳು: ಅಡುಗೆ ಎಣ್ಣೆ, ಸಾಸಿವೆ, ಕಡಲೆಬೇಳೆ, ಈರುಳ್ಳಿ, ಟೊಮ್ಯಾಟೊ, ಕಾಯಿ ತುರಿ, ಹಸಿಮೆಣಸಿನಕಾಯಿ, ಕರಿಬೇವು, ಹುರಿಗಡಲೆ, ಉಪ್ಪು, ಕೊತ್ತಂಬರಿ ಸೊಪ್ಪು, ಉಪ್ಪಿನ ಕಡಲೆ ಪುರಿ. ಮೊದಲಿಗೆ ಕಡಲೆ ಪುರಿಯನ್ನ ಬಿಸಿ ನೀರಿನಲ್ಲಿ ತೊಳೆದು ಜರಡಿ ಪಾತ್ರೆಯಲ್ಲಿ ಸೋಸಿಟ್ಕೊಳ್ಳಿ. ಈಗ ಒಂದು ಪ್ಯಾನ್ಗೆ 60 ml ನಷ್ಟು ಎಣ್ಣೆ ಹಾಕಿ ಬಿಸಿ ಮಾಡ್ಕೊಳ್ಳಿ. ಎಣ್ಣೆ ಬಿಸಿ ಆದ್ಮೇಲೆ 1 tablespoon ಸಾಸಿವೆನ ಆಡ್ ಮಾಡ್ಕೊಳ್ಳಿ. ಟೂ ಟೇಬಲ್ ಸ್ಪೂನ್ ಕಡಲೆಬೇಳೆ ಹಾಕಿ ಫ್ರೈ ಮಾಡ್ಕೊಳ್ಳಿ. ಹಸಿಮೆಣಸಿನಕಾಯಿ 3-4, ಸ್ವಲ್ಪ ಕರಿಬೇವು, ಒಂದು ಮೀಡಿಯಂ ಸೈಜ್ ಕಟ್ ಮಾಡ್ಕೊಂಡಿರುವಂತ ಈರುಳ್ಳಿ 1 cup ಎಲ್ಲಾನೂ ಆ್ಯಡ್ ಮಾಡಿ ಫ್ರೈ ಮಾಡ್ಕೊಳ್ಳಿ. 1 cup ಟೊಮ್ಯಾಟೊನ ಆ್ಯಡ್ ಮಾಡಿ ಮೀಡಿಯಂ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೊಳ್ಳಿ. ಈಗ ರೆಡಿ ಇರುವಂತ ಒಗ್ಗರಣೆಗೆ ತೊಳೆದಿಟ್ಕೊಂಡಿರೋಂಥ ಕಡಲೆ ಪುರಿನ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಕಾಯಿ ತುರಿ 1 cup, ಕೊತ್ತಂಬರಿ ಸೊಪ್ಪು 1/2 cup ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ಪೆಷಲ್ ಫ್ಲೇವರ್ಗಾಗಿ ಕುಟ್ಟಿ ಪುಡಿ ಮಾಡ್ಕೊಂಡಿರೋಂತ ಹುರಿಗಡಲೆನ ಆ್ಯಡ್ ಮಾಡಿ. ಈಗ ಪ್ಯಾನ್ ಲಿಡ್ ಕ್ಲೋಸ್ ಮಾಡಿ 5 ನಿಮಿಷ ಮೀಡಿಯಂ ಫ್ಲೇಮ್ನಲ್ಲಿ ಬೇಯಿಸ್ಕೊಳ್ಳಿ. ಸಿಂಪಲ್ ರೆಸಿಪಿ ಕಡಲೆ ಪುರಿ ಉಪ್ಪಿಟ್ಟು ರೆಡಿ ಇದೆ. ಈ ಸಿಂಪಲ್ ಆಗಿರೋ ರೆಸಿಪಿನ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.